Now I request our president, Dr. Somshekhar Palegar, who is our partner on every planning we did, to give his welcome speech. Thank you. Pati Shivacharya Swamiji avare, Sri Deshpande avare, Matu Guru Chennabasappan avare, ಮತ್ತಿಲ್ಲಿ ಬಂದಿರುವ ನಮ್ಮ ಎಲ್ಲ ಶರಣೆಯರಿಗೆ, ನಿಮ್ಮೆಲ್ಲರಿಗೂ ನಾನು ವೀರಶೈವ ಸಮಾಜ ಉತ್ತರ ಅಮೆರಿಕಾದ ಪರವಾಗಿ ಆಹ್ವಾನಿಸುತ್ತೇನೆ. ಮತ್ತು ವೀರಶೈವ ಸಮಾಜ ನಾರ್ಥ್ ಅಮೆರಿಕಾ ಪರವಾಗಿ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ಈ ಸಮಯದಲ್ಲಿ ಒಂದು ವಚನವನ್ನು ಹೇಳಿ ನನ್ನ ಎರಡು ಕೆಲವು ಮಾತುಗಳನ್ನು ಮುಗಿಸುತ್ತೇನೆ. ಚಲಬೇಕು ಶರಣಂಗೆ ಪರಧನವ ನೊಲ್ಲನೆಂಬೆ, ಚಲಬೇಕು ಶರಣಂಗೆ ಪರಸತಿಯ ನೊಲ್ಲನೆಂಬೆ, ಚಲಬೇಕು ಶರಣಂಗೆ ಪರ ದೈವವ ನೊಲ್ಲನೆಂಬೆ, ಚಲಬೇಕು ಶರಣಂಗೆ ಲಿಂಗಮಯ ನೊಂದನೆಂಬ, ಚಲಬೇಕು ಶರಣಂಗೆ ಪ್ರಸಾದದಿಂದ ಪರವಲ್ಲವೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ, ಈ ಛಲದಿಂದಲೇ ಮಾಡಿದೆವು ನಾವು ಈ ಬಸವ ಬಸವ ಒಕ್ಕೂಟವ. ನಾನು ವೀರಶೈವ ಸಮಾಜ ಉತ್ತರ ಅಮೆರಿಕದ ಅಧ್ಯಕ್ಷನ ಸ್ಥಾನಕ್ಕೆ ಬಂದಾಕ್ಷಣ ಈ ವೀರಶೈವ ಸಮಾಜದ ಕನ್ವೆನ್ಷನನ್ನು ನ್ಯೂ ಇಂಗ್ಲೆಂಡ್ ಚಾಪ್ಟರ್ ಅಲ್ಲೇ ತಗೊಂಡಿದ್ದರು. ಡಾಕ್ಟರ್ ನಾಗಭೂಷಣ್ ಅವರು ಅದಕ್ಕೆ ಭಾಳ ಮೂಲಕವಾಗಿದ್ದರು. ಅದರಲ್ಲಿ ಅಂತಾರಾಷ್ಟ್ರೀಯ ಬಸವ ಒಕ್ಕೂಟವನ್ನು ಮಾಡಲು ಶ್ರೀ ವಿಜಯ ಕೊಟ್ರಪ್ಪನವರು ಭಾಳ ಹುಮ್ಮಸ್ಸಿನಿಂದ ತಯಾರಿ ನಡೆಸುತ್ತಿದ್ದರು. ಇದಕ್ಕೆ ಪೂರಕವಾಗಿ ಶ್ರೀ ಅಯ್ಯನವರು, ಡಾಕ್ಟರ್ ಮನವಳ್ಳಿಯವರು ಮತ್ತು ಡಾಕ್ಟರ್ ದೊಡ್ಡಮನಿಯವರು ವಿಜಯ ಕೊಟ್ರಪ್ಪನವರಿಗೆ ಸಂಪೂರ್ಣ ಸಹಕಾರ ಮತ್ತು ಬೆಂಬಲವನ್ನು ಕೊಟ್ಟು ಈ ದಿನ ಈ ಅಂತಾರಾಷ್ಟ್ರೀಯ ಬಸವ ಸಮ್ಮೇಳನದ ಉದ್ಭವಕ್ಕೆ ಕಾರಣಕರ್ತರು. ಈ ವಿಶ್ವ ಬಸವ ಸಮ್ಮೇಳನವನ್ನು ನಮ್ಮ ವೀರಶೈವ ಸಮಾಜ ಉತ್ತರ ಅಮೆರಿಕಕ್ಕೆ ಹೊಸ ಮಂಗಳವನ್ನು ಆಡಿದೆ. ಇದೇ ರೀತಿ ಮುಂದಿನ ಸಮ್ಮೇಳನಗಳಲ್ಲಿ ಇದಕ್ಕೆ ಈ ಹೊಸತನವನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ನನ್ನ ಅಭಿಪ್ರಾಯ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅತಿ ಅವಶ್ಯಕ. ನ್ಯೂ ಇಂಗ್ಲೆಂಡ್ ಚಾಪ್ಟರ್ ಮಾಡಿರುವ ಈ ಅಪೂರ್ವ ಸಾಧನೆಗೆ ನನ್ನ ಮನಪೂರ್ವಕ ಅಭಿನಂದನೆಗಳು. ಧರ್ಮಗಳು ಮಾನವರನ್ನು ಒಗ್ಗೂಡಿಸಬೇಕೇ ವಿನ ಭಾಗಿಸಬಾರದು. ಜೈ ಬಸವ. ಎಲ್ಲರಿಗೂ ನಮಸ್ಕಾರ.